ಟೈಮ್ ಹಾಳ್ ಮಾಡಿದ್ದಕ್ಕೆ 25 ಲಕ್ಷ ಪೆನಾಲ್ಟಿ ಹಾಕಿದ್ರು ಅಂತ ಮಾತು ಕೇಳಿಕೊಂಡು ಒಂದು 2 ಅವರಲ್ಲಿ ಒಂದು ಡಿಸಿಷನ್ ತಗೊಳ್ತಾರೆ. 200 ಪುಟದ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆ 200 ಪುಟದ ಕಂಪ್ಲೇಂಟ್ ಏನು ಅದರ ಬಗ್ಗೆ ವಿವರಣೆ ಕೇಳಲಿಲ್ಲ, ಯಾರನ್ನೂ ತನಿಖೆ ಮಾಡಲಿಲ್ಲ, ಅದರ ಬಗ್ಗೆ ಯಾವುದೇ ಒಂದು ಪರಿಶೀಲನೆ ಮಾಡದೇನೆ ಒಂದು 3 ಅವರಲ್ಲಿ ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಈ ರಾಜ್ಯಪಾಲರ ಹಿಂದೆ ಯಾರಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಿರ್ತದೆ. ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಏನು 40 ವರ್ಷಗಳ ಕಾಲದಿಂದ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ, ಏನು ಜನಗಳಿಗೋಸ್ಕರ ಹಗಲಿರಲು ದುಡಿತಾರೆ, ಇವತ್ತು ಅವರು ಕೊಟ್ಟಂತಹ ಕಾರ್ಯಕ್ರಮಗಳಿಂದ ಎಷ್ಟು ಬಡವರನ್ನು ನಿಟ್ಟುಸಿರು ಬಿಡ್ತಾ ಇದ್ದಾರೆ, ಇಂಥ ಮುಖ್ಯಮಂತ್ರಿಯನ್ನು ಯಾವುದಕ್ಕೂ ಸಿಕ್ಕಾಕೊಳ್ತಾ ಇಲ್ಲ ಅಂತ ಹೇಳಿ ಇದೊಂದು ಹುನ್ನಾರ ನಡೆಸಿದ್ದಾರೆ. ಇದು ಯಾವುದೇ ತನಿಖೆ ಸಂಸ್ಥೆಯಿಂದ ಅವರ ಮಾತು ಕೇಳಿಕೊಂಡು ಇವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಶೋಕಾಸ್ ನೋಟ್ ಕೊಟ್ಟಿಲ್ಲ. ಆದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕಿಸ್ಕೊಂಡ ಒಬ್ಬ ಸಾಮಾನ್ಯ RTI ಕಾರ್ಯಕರ್ತ, ಅವನು ಸಮಾಜ ಘಾತುಕ, ಅವನ ಮಾತು ಕೇಳಿಕೊಂಡು ರಾಜ್ಯಪಾಲರು ಇವತ್ತು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇದನ್ನ ಖಂಡಿಸಿ ನಾವು ವಿರೋಧ ಮಾಡ್ತಾ ಇದೀವಿ. ರಾಜ್ಯಪಾಲರು ತಮ್ಮ ಘನತೆಗೆ ತಕ್ಕದಾದ ಕೆಲಸ ಮಾಡಿಲ್ಲ, ಹಾಗಾಗಿ ಅವರು ಇಮಿಡಿಯೇಟ್ ಆಗಿ ಅವರ ಸ್ಥಾನದಿಂದ ರಿಸೈನ್ ಮಾಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನು ಈ ಮೂಢ ಹಗರಣ? ಇದು ಹಗರಣನೇ ಅಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅಣ್ಣ ಯಾರು ಸಿದ್ದರಾಮಯ್ಯರ ಪತ್ನಿಯವರ ಅಣ್ಣ ಸಿದ್ದರಾಮಯ್ಯ ಬಾಮಯ್ಯದ ಗಿಫ್ಟ್ ಕೊಟ್ಟಿರುವಂತಹದ್ದು, ಆ ಗಿಫ್ಟ್ ಕೊಟ್ಟಿರುವಂತಹದನ್ನ ಮೂಢ ಇವರಿಗೆ ಏನು ಇನ್ಫಾರ್ಮೇಶನ್ ಇಲ್ಲದೇನೆ ಲೇಔಟ್ ಮಾಡಕ್ ಹೊರಟಿತ್ತು, ಅದನ್ನ ಪ್ರಶ್ನೆ ಮಾಡಿದಾಗ ಇವ್ರಿಗೆ ಆಲ್ಟರ್ನೇಟ್ ಸೈಟ್ ಕೊಟ್ಟವ್ರು ಇಷ್ಟೇ. ಅದು ಆಗಿರೋದು ಯಾವಾಗ BJP ಆಡಳಿತ ಇದ್ದ ಆಗಿರೋದು. ಏನು ಇಲ್ಲಿ ಸಿದ್ದರಾಮಯ್ಯನ ಹಸ್ತಾಕ್ಷರ ಇಲ್ಲ, ಸಿದ್ದರಾಮಯ್ಯನ ಇಲ್ಲಿ ಪ್ರಶ್ನೆನೇ ಇಲ್ಲ. ಅಂತದ್ರಲ್ಲಿ ಸಿದ್ದರಾಮಯ್ಯನ ಮೇಲೆ ತನಿಖೆ ಮಾಡುವಂತ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿರೋದು ಬಹಳ ದೊಡ್ಡ ತಪ್ಪು. ಇದು ಏನೂ ಇಲ್ಲ ಅಂತ ಸಾರ್ವಜನಿಕರಿಗೂ ಗೊತ್ತಿದೆ. ಆದರೆ ಈಗ ಹೇಗೆ ಅರವಿಂದ ಕೇಜ್ರಿವಾಲ್ನ ಸಿಕ್ಕಾಕ್ಸಿದ್ದಾರೆ, ಹೇಗೆ ಹೇಮಂತ್ ಸೊರೇನ್ ಸಿಕ್ಕಾಕ್ಸಿದ್ದಾರೆ, ಅದೇ ರೀತಿ ಇವ್ರನ್ನ ಸಿಕ್ಕಾಕ್ಸ್ಬೇಕಂತೇಳಿ ಒಂದು ಹುನ್ನಾರ ನಡೆದಿದೆ. ಇದು BJP ಪಕ್ಷಕ್ಕೆ ಒಳ್ಳೇದಾಗಲ್ಲ. ಮೋದಿ ಇದುವರೆಗೂ 10 ವರ್ಷದಲ್ಲಿ ಯಾವುದೇ ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ಒಳ್ಳೆಯ ಆಡಳಿತನ ಕೊಟ್ಟಿಲ್ಲ. ಏನೋ ದೇವರ ಹೆಸರು ಹೇಳ್ಕೊಂಡು ಜನಗಳ ತಲೆ ಕೆಡಿಸಿ ಮತ್ತೆ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದವರು. ಈ ಅಧಿಕಾರ ಕೂಡ ಈಗ ಪೂರ್ಣಾವಧಿ ಅವರು ಪೂರ್ಣ ಮಾಡೋದಿಲ್ಲ. 5 ವರ್ಷ 2ನೇ ವರ್ಷಕ್ಕೆ ಗ್ಯಾರಂಟಿ ಎಲೆಕ್ಷನ್ಸ್ ಬರ್ತದೆ. ಇದು ಗೊತ್ತಿದ್ದು ಕೂಡ ಅವರು ಏನಾದರೂ ಮಾಡಿ ಅವ್ರಿಗೆ ಭಯ ಇರೋದೆ ದಕ್ಷಿಣ ಭಾರತ. ದಕ್ಷಿಣ ಭಾರತದವರು ಅಷ್ಟು ಎಜುಕೇಟೆಡ್ಸ್, ಅದರ ಕರ್ನಾಟಕದಲ್ಲಿ ಮಾತ್ರ ಬಹಳ ವಿದ್ಯಾವಂತರಿರುವಂತ ರಾಜ್ಯ ಇದು. ಇಲ್ಲಿ ನಮಗೆ ಮನ್ನಣೆ ಸಿಗ್ತಾ ಇಲ್ಲ. ಇದುವರೆಗೂ 3 ಎಲೆಕ್ಷನ್ನಲ್ಲಿ ಅವ್ರೇನು ಅಧಿಕಾರ ಹಿಡಿದಿದ್ರು ಯಾವುದರಲ್ಲೂ ಅವ್ರಿಗೆ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ. ನಮಗೆ ಎಲ್ಲ ಸರಿ ಅಧಿಕಾರ ಸಿಕ್ಕಿದಾಗ ಸ್ಪಷ್ಟ ಬಹುಮತದಿಂದ ನಾವು ಬಂದಿದ್ವಿ. ಈ ಸಾರಿ ಅಂತ 135 ಸೀಟುಗಳ ಬಹುಮತ ಪಡೆದು ನಾವು ಬಂದಿದ್ವಿ. ಇಂಥ ಒಂದು ಸರ್ಕಾರ ಅಸ್ಥಿರಗೊಳಿಸಬೇಕು, ಇವ್ರನ್ನ ಬಗ್ಗುಬಡಿಬೇಕು, ತಮ್ಮ ಮಾತು ಕೇಳೋಂಗೆ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ನರೇಂದ್ರ ಮೋದಿ ರಾಜ್ಯಪಾಲರ ಹಿಂದೆ ನಿಂತುಕೊಂಡು ಇದನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ಹೇಳಿ ಇದನ್ನು ತೀವ್ರವಾಗಿ